ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿಡೇ ವಿತ್ ವರ್ಷ. ನಾನು ನಿಮ್ಮ ವರ್ಷ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಡೋಂಟ್ ಫೋರ್ಗೆಟ್ ಟು ಪುಟ್ ಬೆಲ್ ಐಕಾನ್ ಟು ಗೆಟ್ ಆಲ್ ಮೈ ನ್ಯೂ ವಿಡಿಯೋ ಅಪ್ಡೇಟ್ಸ್. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತಂದರೆ, ನೀವು ಮನೇಲಿ ಸಿಗುವಂತಹ ವಸ್ತುನ ಯೂಸ್ ಮಾಡಿ ಯಾವ ರೀತಿ ಇನ್ಸ್ಟ್ಯಾಂಟಾಗಿ ಗ್ಲೋಯಿಂಗ್ ಆ್ಯಂಡ್ ಬ್ರೈಟನ್ ಸ್ಕಿನ್ನ ಪಡಿಬೋದು ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ದಿಢೀರಂತ ಯಾವುದಾದ್ರೂ ಫಂಕ್ಷನ್ಸಿಗಿರ್ಬೋದು, ಪಾರ್ಟೀಸಿಗಿರ್ಬೋದು ಆ್ಯಂಡ್ ಔಟಿಂಗಿಗೆ ಹೋಗೋದಿರ್ಬೋದು, ನೀವು ಯಾವ ರೀತಿ ಸುಲಭವಾಗಿ ಮನೇಲೇ ಇರುವಂತಹ ಪ್ರಾಡಕ್ಟ್ನ ಯೂಸ್ ಮಾಡಿ ನೀವು ಕ್ವಿಕ್ಕಾಗಿ ಆ್ಯಂಡ್ ಈಸಿಯಾಗಿ ರೆಡಿ ಆಗ್ಬೋದು, ಆ ಬ್ರೈಟನ್ ಸ್ಕಿನ್ನ ಯಾವ ರೀತಿ ಪಡಿಬೋದು ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಓಕೆ ಗೈಸ್, ಆ ಕ್ವಿಕ್ ಒಂದು ಇನ್ಸ್ಟ್ಯಾಂಟ್ ಗ್ಲೋಯಿಂಗ್ನ ಪಡೆಯೋಕ್ಕೆ ನಿಮಗೆ ಯಾವ್ಯಾವೆಲ್ಲ ಪ್ರಾಡಕ್ಟ್ಸ್ ಬೇಕು ಅನ್ನೋದನ್ನು ಕ್ವಿಕ್ಕಾಗಿ ಹೇಳ್ತೀನಿ. ಮೂರು ಐಟಮ್ಸಲ್ಲಿ ಈ ಬ್ರೈಟನ್ ಸ್ಕಿನ್ನ ಮತ್ತು ಗ್ಲೋಯಿಂಗ್ ಸ್ಕಿನ್ನ ಪಡಿಬೋದು, ಇಮಿಡಿಯೇಟ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ ನಿಮಗೆ. ಇಲ್ಲಿ ನಾನು ಯಾವ್ದ್ಯಾವ್ದು ವಸ್ತುನ ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ಮೊದಲನೇದು ಮುಲ್ತಾನಿ ಮಿಟ್ಟಿ ಯೂಸ್ ಮಾಡ್ತಿದ್ದೀನಿ, ಆಲೋವೆರಾ ಜೆಲ್ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಲೆಮನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಮೂರು ಇನ್ಗ್ರೀಡಿಯೆಂಟ್ಸನ್ನು ನೀವು ಯೂಸ್ ಮಾಡಿ ಕ್ವಿಕ್ಕಾಗಿ 10 ಮಿನಿಟ್ಸಲ್ಲಿ ಯಾವುದೇ ಒಂದು ಫಂಕ್ಷನ್ಸ್, ಪಾರ್ಟೀಸ್ ಆ್ಯಂಡ್ ಔಟಿಂಗಿಗೆ ರೆಡಿ ಆಗ್ತಾ ಹೋಗ್ಬೋದು. ಅದರ ಬೆನಿಫಿಟ್ಸ್ ಆ್ಯಂಡ್ ಯೂಸಸ್ನ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಇದು ಯಾವ ರೀತಿ ನಿಮ್ಮ ಸ್ಕಿನ್ ಮೇಲೆ ವರ್ಕ್ ಆಗುತ್ತೆ, ಇದು ಹೆಂಗೆ ನೀವು 10 ಮಿನಿಟ್ಸಲ್ಲಿ ಬ್ರೈಟನ್ ಸ್ಕಿನ್ನ ಪಡಿಬೋದು ಅನ್ನೋದನ್ನು. ಇಲ್ಲಿ ಮುಲ್ತಾನಿ ಮಿಟ್ಟಿ ಬಂದು ಒಂದು ಒನ್ ಆಫ್ ದ ಬೆಸ್ಟ್ ಫೇಸ್ ಪ್ಯಾಕ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ನಾನಿಲ್ಲಿ ಮುಲ್ತಾನಿ ಮಿಟ್ಟಿಲಿ ಮೂರು ಫ್ಲೇವರ್ಸ್ ಇರ್ತಾ ಹೋಗುತ್ತೆ. ನಾನಿಲ್ಲಿ ಸ್ಯಾಂಡಲ್ವುಡ್ ಫ್ಲೇವರ್ನ ತೊಗೊಂಡಿದ್ದೀನಿ. ಈ ಸ್ಯಾಂಡಲ್ವುಡ್ ಫ್ಲೇವರು ನಿಮ್ಮ ಸ್ಕಿನ್ನಿಗೆ ಯಾವ ರೀತಿ ಬೆನಿಫಿಷಿಯಲ್ ಅಂದರೆ, ನಿಮ್ಮ ಸ್ಕಿನ್ನಲ್ಲಿರುವಂತಹ ಪಿಗ್ಮೆಂಟೇಷನ್ಸ್ ಇರ್ಬೋದು, ಬ್ಲೆಮಿಷಸ್ ಇರ್ಬೋದು ಆ್ಯಂಡ್ ರಿಂಕಲ್ಸ್ ಇರ್ಬೋದು, ಫೈನ್ ಲೈನ್ಸ್ ಇರ್ಬೋದು, ಆ್ಯಕ್ನೆ ಇರ್ಬೋದು, ಪೋರ್ಸ್ ಇರ್ಬೋದು, ವೈಟ್ ಹೆಡ್ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್, ಇದೆಲ್ಲದನ್ನು ಈ ಮುಲ್ತಾನಿ ಮಿಟ್ಟಿ ಕಮ್ಮಿ ಮಾಡ್ತಾ ಹೋಗುತ್ತೆ ಆ್ಯಂಡ್ ಸ್ಯಾಂಡಲ್ವುಡ್ಡು ಇದರೊಳಗೆ ಇನ್ಕ್ಲೂಡ್ ಆಗಿರೋದ್ರಿಂದ ಆ್ಯಂಡ್ ನಿಮ್ಮ ಸ್ಕಿನ್ನ ನ್ಯಾಚುರಲ್ ಆಗಿ ಬ್ರೈಟನ್ ಆ್ಯಂಡ್ ರೇಡಿಯನ್ಸ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ನ ಟೈಟನ್ ಮಾಡೋಕ್ಕೆ ಇದು ಈ ಮುಲ್ತಾನಿ ಮಿಟ್ಟಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ಮೊದಲನೇದಾಗಿ ಮುಲ್ತಾನಿ ಮಿಟ್ಟಿನ ತೊಗೊಂಡಿರುವಂತಹ ಕಾರಣ, ಇನ್ಸ್ಟ್ಯಾಂಟ್ ಗ್ಲೋ ಬೇಕಂದರೆ ನೀವು ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡ್ಬೋದು. ನೀವು ಇದನ್ನು ಆನ್ಲೈನಲ್ಲೂ ಕೂಡ ಆರ್ಡರ್ ಮಾಡ್ಬೋದು, ಆರ್ ಎನಿ ಶಾಪ್ಸಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಸೆಕೆಂಡ್ ಒಂದು ಬಂದು ನಾನು ಆಲೋವೆರಾ ಜೆಲ್ನ ಯೂಸ್ ಮಾಡಿದ್ದೀನಿ. ಆಲೋವೆರಾ ಜೆಲ್ಲನ್ನು ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ, ಇದರಲ್ಲಿ ವಿಟಮಿನ್ ಸಿ ಇರುತ್ತೆ, ವಿಟಮಿನ್ B3 ಇರುತ್ತೆ ಆ್ಯಂಡ್ ಬೆಟಾ ಕ್ಯಾರಿಟನ್ ಅಂದರೆ ವಿಟಮಿನ್ A ಇರ್ತಾ ಹೋಗುತ್ತೆ. ಇದು ನಿಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಟೈಟನ್ ಮಾಡಿ ಬ್ರೈಟ್ನೆಸ್ನ ಕೊಡ್ತಾ ಹೋಗುತ್ತೆ ಆ್ಯಂಡ್ ಇದು ರಿಂಕಲ್ಸ್ನ ಕಮ್ಮಿ ಮಾಡುತ್ತೆ, ಫೈನ್ ಲೈನ್ಸ್ನ ಕಮ್ಮಿ ಮಾಡುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಏನಾದ್ರೂ ಇನ್ಫೆಕ್ಷನ್ ಇದ್ದರೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದರಲ್ಲಿ ಇರ್ತಾ ಹೋಗುತ್ತೆ. ಇನ್ಫ್ಲಮೇಷನ್ ಇನ್ಫೆಕ್ಷನ್ಸ್ನ ಕಮ್ಮಿ ಮಾಡ್ತಾ ಹೋಗುತ್ತೆ, ಪೋರ್ಸ್ನ ಕಮ್ಮಿ ಮಾಡ್ತಾ ಹೋಗುತ್ತೆ, ನಿಮ್ಮ ಸ್ಕಿನ್ನಲ್ಲಿರುವಂತಹ ಬ್ಲೆಮಿಷಸ್ನ ಕಮ್ಮಿ ಮಾಡಿ ನಿಮ್ಮ ಸ್ಕಿನ್ಗೆ ಒಂದು ನ್ಯಾಚುರಲ್ ರೆಜುವಿನೇಟ್ನ ಮಾಡ್ತಾ ಹೋಗುತ್ತೆ. ಮೀನ್ಸ್ ನ್ಯಾಚುರಲ್ ಆಗಿ ಇದು ನಿಮ್ಮ ಸ್ಕಿನ್ಗೆ ಬ್ರೈಟನ್ನು ಕೊಡೋದ್ರ ಜೊತೆಗೆ ನಿಮ್ಮ ಸ್ಕಿನ್ನ ಹೆಲ್ದಿಯಾಗಿ ಇಟ್ಕೋಬೇಕು ಅಂತಂದರೆ ಈ ಆಲೋವೆರಾ ಜೆಲ್ನ ನೀವು ನಿಮ್ಮ ಡೈಲಿ ರುಟೀನಲ್ಲಿ ಯೂಸ್ ಮಾಡ್ತಾ ಹೋಗಬೇಕಾಗತ್ತೆ. ಆ್ಯಂಡ್ ಥರ್ಡ್ ಒಂದು ಬಂದು ಲೆಮನ್. ನಾನಿಲ್ಲಿ ಲೆಮನ್ನ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರ್ತಾ ಹೋಗುತ್ತೆ, ಇದು ಬ್ಲೀಚಿಂಗ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇದ್ದು ಬ್ಲೀಚಿಂಗ್ ಪ್ರಾಪರ್ಟಿಯಾಗಿ ನಾವಿಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಈ ಲೆಮನ್ನು ನಿಮ್ಮ ಸ್ಕಿನ್ನ ನ್ಯಾಚುರಲ್ ಆಗಿ ಯಂಗ್ ಲುಕಿಂಗ್ ಯಂಗ್ ಆಗಿ ಕಾಣೋಕ್ಕೆ, ಸ್ಪಾಟ್ಲೆಸ್ನ ಕೊಡ್ತಾ ಹೋಗುತ್ತೆ ನಿಮ್ಮ ಫೇಸಿಗೆ ಆ್ಯಂಡ್ ಕ್ಲಿಯರ್ ಸ್ಕಿನ್ನ ಪಡಿತಾ ಹೋಗ್ಬೋದು. ನೀವು ಪಿಂಪಲ್ಸ್ ಮಾಕು ಕಮ್ಮಿ ಆಗುತ್ತೆ ಆ್ಯಂಡ್ ಫೇಶಿಯಲ್ ಹೇರ್ನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ನೀವು ಒಂದು ಬ್ರೈಟನ್ ಸ್ಕಿನ್ ಪಡಿಬೇಕಂದ್ರೆ ನಾಟ್ ಓನ್ಲಿ ವೈಟ್ ಹಾಕಬೇಕು ಅನ್ನೋದು ಒಂದೇ ಒಂದು ಕಾರಣ ಅಲ್ಲ, ಅಲ್ಲಿರುವಂತಹ ಫೇಶಿಯಲ್ ಏರ್ ಇರ್ಬೋದು ಮತ್ತು ಡಾರ್ಕ್ ಮಾರ್ಕ್ಸ್ ಇರ್ಬೋದು, ಪಿಂಪಲ್ ಮಾರ್ಕ್ಸ್ ಇರ್ಬೋದು, ನಿಮ್ಮ ಫೇಸಲ್ಲಿ ಏನಾದ್ರೂ ಈ ಹೈಪರ್ ಪಿಗ್ಮೆಂಟೇಷನ್ ಸನ್ ಡ್ಯಾಮೇಜಿಂದ ಏನಾಗಿರುತ್ತೋ ಅದನ್ನು ಕಮ್ಮಿ ಮಾಡೋಕ್ಕೆ ಈ ಲೆಮನ್ನು ವೆರಿ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಸೊ ನಾನಿಲ್ಲಿ ಈ ಮೂರು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರುವಂಥದ್ದು ನಿಮ್ಮ ಸನ್ ಡ್ಯಾಮೇಜಿಗೆ ಆಲ್ರೆಡಿ ಏನಾಗಿರುತ್ತೋ ಅದನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ, ಮತ್ತು ಈ ಲೆಮನ್ ಬಂದು ನಿಮ್ಮ ಸ್ಕಿನ್ನ ಬ್ಲೀಚಿಂಗ್ ಪ್ರಾಪರ್ಟಿ ಇದ್ದು ಅದು ಇನ್ಸ್ಟ್ಯಾಂಟಾಗಿ ಗ್ಲೋ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಮುಲ್ತಾನಿ ಮಿಟ್ಟಿ ನಿಮ್ಮ ಸ್ಕಿನ್ನ ಟೈಟನ್ ಮಾಡಿ ಒಂದು ಪ್ಯಾಕ್ ಆಗಿ ಒಂದು ಪರ್ಫೆಕ್ಟ್ ರೀತಿ ನಿಮ್ಮ ಫೇಸಿಗೆ ಬ್ರೈಟನ್ನು ಕೊಡ್ತಾ ಹೋಗುತ್ತೆ, ಗ್ಲೋಯಿಂಗ್ನ ಕೊಡ್ತಾ ಹೋಗುತ್ತೆ. ಸೊ ಈಗ ಅದನ್ನು ಯಾವ ರೀತಿ ನಾನು ಪ್ರಿಪೇರ್ ಮಾಡಿದ್ದೀನಿ ಅನ್ನೋದಕ್ಕೆ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ಓಕೆ ಗೈಸ್, ನೋಡಿ ನಾನು ಏನು ಹೇಳಿದೆ, ಫೇಸ್ ಪ್ಯಾಕಿಗೆ ಇವಾಗ ನಾನು ಯಾವ್ದ್ಯಾವ್ದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ನಾನು ಬಂಜಾರದ ಮುಲ್ತಾನಿ ಮಿಟ್ಟಿ ಸ್ಯಾಂಡಲ್ ಫ್ಲೇವರ್ನ ತೊಗೊಂಡಿದ್ದೀನಿ ಆ್ಯಂಡ್ ಆಲೋವೆರಾ ಜೆಲ್ ತೊಗೊಂಡಿದ್ದೀನಿ ಆ್ಯಂಡ್ ಲೆಮನ್ನ ತೊಗೊತಾ ಹೋಗ್ತೀನಿ. ಇದನ್ನು ಯಾವ ರೀತಿ ಇವಾಗ ನಾವು ಎಷ್ಟು ಕನ್ಸಿಸ್ಟೆನ್ಸಲ್ಲಿ ತೊಗೋಬೇಕಂತಂದರೆ,
ನೋಡಿ, ಇವಾಗ ನೀವು ಫಸ್ಟು ಒನ್ ಸ್ಪೂನ್ ಆಫ್ ಈ ಮುಲ್ತಾನಿ ಮಿಟ್ಟಿನ ಆ್ಯಡ್ ಮಾಡ್ತಾ ಹೋಗಬೇಕು. ನೋಡಿ, ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಒನ್ ಸ್ಪೂನ್ ಆಫ್ ಮುಲ್ತಾನಿ ಮಿಟ್ಟಿನ ಇದಕ್ಕೆ ಆ್ಯಡ್ ಮಾಡಿದ್ರೆ ಸಾಕು. ಇದಕ್ಕೆ ಒಂದು ಸ್ಪೂನ್ ಆಫ್ ಲೆಮನ್ನ ಸ್ಕ್ವೀಸ್ ಮಾಡ್ತಾ ಹೋಗಿ, ಒಂದು ಸ್ಪೂನ್ ಆರ್ ಹಾಫ್ ಸ್ಪೂನ್ ಆಫ್ ಲೆಮನ್ನ ಸ್ಕ್ವೀಸ್ ಮಾಡಿ ಈ ರೀತಿ ಚೆನ್ನಾಗಿ. ಆ್ಯಂಡ್ ಇದಕ್ಕೆ ಆಲೋವೆರಾ ಜೆಲ್ನ ಆ್ಯಡ್ ಮಾಡ್ತಾ ಹೋಗಬೇಕೀಗ. ಅಲೋವೆರಾ ಜೆಲ್ನು ಕೂಡ ಅಷ್ಟೇ, ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಅಲೋವೆರಾ ಜೆಲ್ ಆಲ್ ಮಾಡಿದ್ರೆ ಸಾಕು. ಓಕೆ, ಈ ರೀತಿ ಈಗ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗೈಸ್ ನೋಡಿ, ಇವಾಗ ಅದು ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಆಯಿತು. ಪ್ಯಾಂಕ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟಿದ್ದರೆ ಸಾಕು, ತುಂಬ ವಾಟರ್ ಆಗಿರೋದು ಬೇಡ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಓಕೆ ಗೈಸ್, ವಿಡಿಯೋ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ನೋಡ್ಕೊಂಡ್ರಲ್ಲ, ಇವಾಗ ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ನಿಮ್ಮ ಫೇಸಿಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆ ಗೈಸ್, ಇದು ಈ ಕನ್ಸಿಸ್ಟೆನ್ಸಲ್ಲಿ ಇರ್ತಾ ಹೋಗಬೇಕು, ತುಂಬ ವಾಟರ್ ಆಗಿ ಬೇಡ, ಆ್ಯಂಡ್ ತುಂಬ ಥಿಕ್ಕಾಗೂ ಬೇಡ. ಏಕೆಂದರೆ ಅದು ನೀವು ಎಷ್ಟು ಕ್ವಾಂಟಿಟಿನ ತೊಗೊಂಡಿರ್ತೀರೋ ಅಷ್ಟು ಕಮ್ಮಿ ಇರಬೇಕು. ಯಾಕೆ ಅಂತಂದರೆ ನೀವು ತುಂಬ ಥಿಕ್ ಲೇಯರ್ನ ಹಚ್ಚೋದ್ರಿಂದ ನಿಮಗೆ ಇನ್ಸ್ಟೆಂಟ್ ಬ್ರೈಟ್ನೆಸ್ ಆಗಲಿ, ಇನ್ಸ್ಟೆಂಟ್ ಗ್ಲೋ ಆಗಲಿ ಸಿಗಲ್ಲ. ಅದು ಯಾವ ರೀತಿ ನಿಮ್ಮ ಸ್ಕಿನ್ಗೆ ಅಬ್ಸಾರ್ಬ್ ಆಯಿತು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನೀವು ಕಮ್ಮಿ ಕ್ವಾಂಟಿಟಿನೇ ತೊಗೊಂಡ್ರೂ ಅದು ಇನ್ಸ್ಟೆಂಟಾಗಿ ರಿಸಲ್ಟು ಸಿಗ್ತಾ ಹೋಗುತ್ತೆ. ಸೊ ಓಕೆ ಗೈಸ್, ನಾನು ಇದನ್ನು ತೋರ್ಸೋಕ್ಕೂ ಮುಂಚೆ, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತೋರ್ಸೋಕ್ಕೂ ಮುಂಚೆ, ನೀವು ನಿಮ್ಮ ಹ್ಯಾಂಡ್ನ ಕ್ಲೀನಾಗಿ ವಾಶ್ ಮಾಡಿರಬೇಕು, ಆ್ಯಂಡ್ ನಿಮ್ಮ ಫೇಸ್ನು ಕೂಡ ನೀವು ವಾಶ್ ಮಾಡಿರಬೇಕು. ಇಲ್ಲಿ ನಾನು ಫೇಸ್ ವಾಶ್ ಮಾಡಿ ಬಂದಿದ್ದೀನಿ. ಸೊ ನೀವು ಕೂಡ ಫೇಸ್ನ ವಾಶ್ ಮಾಡಿ ಬರಬೇಕು, ಮರಿಬೇಡಿ ಇದನ್ನು. ಯಾವುದೇ ಕಾರಣಕ್ಕೂ ಯಾವುದೇ ಕ್ರೀಮ್ ಆಗಲಿ, ಆ್ಯಂಡ್ ಯಾವುದೇ DIY ಫೇಸ್ ಮಾಸ್ಕ್ ಆಗಲಿ, ಕ್ಲೆನ್ಸಿಂಗ್ ಆಗಲಿ, ಏನೇ ಮಾಡಬೇಕಂದ್ರೂ ನಿಮ್ಮ ಸ್ಕಿನ್ಗೆ ಮೊದಲು ನೀಟಾಗಿ ಫೇಸ್ ವಾಶ್ನ ಮಾಡಿರಬೇಕು. ಬಿಕಾಸ್ ಅಲ್ಲಿ ಡರ್ಟ್ ಇರೋವಂಥ ಚಾನ್ಸಸ್ ಇರ್ತಾ ಹೋಗುತ್ತೆ. ಅದು ನೀವು ಡರ್ಟ್ ಮೇಲೆ ಮತ್ತೆ ಇದನ್ನು ಅಪ್ಲೈ ಮಾಡಿದ್ರೆ ಅಗೇನ್ ನಿಮ್ಮ ಸ್ಕಿನ್ನಲ್ಲಿ ಹಾರ್ಮ್ನೆಸ್ ಕಾಣ್ತಾ ಹೋಗ್ಬೋದು, ಪಿಂಪಲ್ ಮಾರ್ಕ್, ಪಿಗ್ಮೆಂಟೇಷನ್ಸ್ನ ಕಾಣ್ತಾ ಹೋಗಬೇಕಾಗುತ್ತೆ. ಸೊ ನೀಟಾಗಿ ಮೊದಲಿಗೆ ವಾಶ್ ಮಾಡಿ ಬರಬೇಕು. ಓಕೆ, ಇವಾಗ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈ ರೀತಿ ನೀವು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಬೇಕಾಗತ್ತೆ. ನಾವು ಈ ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡಿರೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂತಹ ಪೋರ್ಸ್ ಕಮ್ಮಿ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಿಮ್ಮ ಸ್ಕಿನ್ನ ಟೈಟನ್ ಮಾಡೋಕ್ಕೆ ಮೇಯ್ನಾಗಿ ಈ ಮುಲ್ತಾನಿ ಮಿಟ್ಟಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೀವಿಲ್ಲಿ ಲೆಮನ್ನ ಇದಕ್ಕೆ ಆ್ಯಡ್ ಮಾಡಿರೋದ್ರಿಂದ ಇದು ನಿಮ್ಮ ಸ್ಕಿನ್ನಲ್ಲಿರುವಂತಹ ಬ್ಲೆಮಿಷಸ್ನ ಕಮ್ಮಿ ಮಾಡ್ತಾ ಹೋಗುತ್ತೆ ಕ್ವಿಕ್ಕಾಗಿ. ಸೊ ಅದರಿಂದನೇ ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಸಿಗೋಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ನೀವು ಐ ಏರಿಯಾದಲ್ಲಿ ಅಪ್ಲೈ ಮಾಡೋದು ಬೇಡ, ಡೈರೆಕ್ಟಾಗಿ ಹೀಗೆ ಅಪ್ಲೈ ಮಾಡಿದ್ರೆ ಸಾಕು. ಜಸ್ಟ್ ಸ್ವಲ್ಪ ನಿಮಗೆ ಇಲ್ಲಿ ಮೇಲೆ ಬ್ಲ್ಯಾಕ್ ಇದ್ದರೆ, ಈವನ್ ನನಗಿದೆ, ಡಾರ್ಕ್ ಸರ್ಕಲ್ ಇದ್ದರೆ ನೀವು ಅಲ್ಲಿಗೆ ಅಪ್ಲೈ ಮಾಡ್ಬೋದು, ತೊಂದರೆ ಇಲ್ಲ. ನಿಮಗೆ ನೋಡ್ಬೋದು ಈ ನೋರ್ಸ್ ಏರಿಯಾದಲ್ಲಿ ನಿಮಗೆ ಆಯಿಲ್ನೆಸ್ ಇದ್ದರೆ ಅದು ಕಮ್ಮಿ ಮಾಡೋಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೀವು ಲೆಮನ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ವೈಟ್ ಹೇರ್ಸ್ ಆಗಲಿ ನಿಮಗೆ ಆಗಲ್ಲ. ಐಬ್ರೋ ಇರ್ಬೋದು ಆ್ಯಂಡ್ ಐಲ್ಯಾಷಸ್ ಇರ್ಬೋದು ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಈ ಲೆಮನ್ನ ಯೂಸ್ ಮಾಡಿದ್ವಿ, ಇಲ್ಲಿ ಐಲ್ಯಾಷಸ್ಗೆ ತಗ್ಲತ್ತೆ ಮತ್ತು ಈ ಐಬ್ರೋಸ್ಗೆ ತಗ್ಲತ್ತೆ, ಅದೆಲ್ಲ ಏನು ಚಿಂತೆ ಇಲ್ಲ. ನೀವು ಆರಾಮಾಗಿ ಫ್ರೀ ಟು ಯೂಸ್ ಲೆಮನ್ ಆ್ಯಂಡ್ ಹನಿ, ಏನು ಯಾವುದೇ ರೀತಿಯ ವೈಟ್ ಆಗೋಂಥ ಚಾನ್ಸಸ್ ಇರೋಲ್ಲ. ಸೊ ಓಕೆ ಗೈಸ್, ನೋಡಿ ಈ ರೀತಿ ಚೆನ್ನಾಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಿ ಇದನ್ನು ನೀವು 10-15 ಮಿನಿಟ್ಸ್ ಬಿಟ್ಟರೆ ಸಾಕು. ಇದು ಸ್ಯಾಂಡಲ್ವುಡ್ ಪೌಡರ್ ಆಗಿರೋದ್ರಿಂದ ಬೇಗ ನಿಮ್ಮ ಸ್ಕಿನ್ನ ಟೈಟನ್ ಮಾಡ್ತಾ ಹೋಗುತ್ತೆ. ಸೊ ಇದು ಕ್ವಿಕ್ಕಾಗಿ ಡ್ರೈ ಆಗ್ತಾ ಹೋಗುತ್ತೆ. ಫೇಸ್ ವಾಶ್ ಮಾಡಿ ಬರ್ತೀನಿ. 10 ಮಿನಿಟ್ಸ್ ಇದ್ದರೆ ಸಾಕು, 10-15 ಮಿನಿಟ್ಸು. ಸೊ ನಾನು ಫೇಸ್ ವಾಶ್ ಮಾಡಿ ಆಮೇಲೆ ನಿಮ್ಮ ಮುಂದೆ ಬರ್ತೀನಿ. ಓಕೆ ಗೈಸ್, ನೋಡಿ ಇದು ಡ್ರೈ ಆಗಿದೆ, ನಾನು ಮಾತಾಡೋಕ್ಕೂ ಕೂಡ ಆಗ್ತಿಲ್ಲ. ಸೊ ಫೇಸ್ ವಾಶ್ ಮಾಡಿ ಬೇಗ ಬರ್ತೀನಿ. ಓಕೆ ಗೈಸ್, ನೋಡಿ ಫೇಸ್ ವಾಶ್ ಮಾಡಿ ಬಂದಿದ್ದೀನಿ. ನಿಮಗೆ ಇನ್ಸ್ಟ್ಯಾಂಟ್ ಬ್ರೈಟನ್ ಆಗಿ ಕಾಣಿಸ್ತಿದೆ ನನ್ನ
ಫೇಸು. ಆ್ಯಂಡ್ ನೀವು ಕ್ವಿಕ್ಕಾಗಿ ಯಾವುದೇ ಪಾರ್ಟೀಸಿಗೆ ನಾನೇನು ರೆಡಿ ಆಗ್ಬೋದು ಅಂತ ಹೇಳಿದೆ. ಇಷ್ಟು ಇನ್ಸ್ಟೆಂಟ್ 3 ಇಂಗ್ರೀಡಿಯೆಂಟ್ಸ್, ಇಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನೀವು ಇನ್ಸ್ಟೆಂಟಾಗಿ ಗ್ಲೋ ಆಗಿ ಪಡ್ಕೋಬೋದು. ನೋಡಿ, ನನ್ನ ಸ್ಕಿನ್ನ ನೋಡ್ಬೋದು, ನ್ಯಾಚುರಲ್ ಆಗಿ ಬ್ರೈಟನ್ ಆಗಿದೆ, ಸಾಫ್ಟ್ ಆಗಿದೆ. ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿ ಆಯಿಲ್ನೆಸ್ ಕಮ್ಮಿ ಆಗಿದೆ, ಮತ್ತು ಈ ನೋಸ್ ಏರಿಯಾದಲ್ಲಿ ಏನು ಪೋರ್ಸ್ ಇರುತ್ತಲ್ಲ ಅದು ಕಮ್ಮಿ ಆದಂಗೆ ಆಗುತ್ತೆ. ನೀವು ಫೇಸ್ ವಾಶ್ ಮಾಡಬೇಕಾದ್ರೆ ಯಾವುದೇ ಒಂದು ಕೆಮಿಕಲ್, ಐ ಮೀನ್ ಸೋಪ್ ಇರ್ಬೋದು, ಫೇಸ್ ವಾಶ್ ಇರ್ಬೋದು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಡೈರೆಕ್ಟಾಗಿ ಹಂಗೆ ವಾಟರಲ್ಲಿ ಫೇಸ್ನ ಮಾಡಿ. ಆ್ಯಂಡ್ ನೀವು ಯಾವುದೇ ರೀತಿಯ ಹಾರ್ಷ್ ಆಗಿ ರಬ್ ಮಾಡೋದು ಬೇಡ, ಜಸ್ಟ್ ಲೈಟಾಗಿ ಇದನ್ನು, ಇದೇನು ಸ್ಕ್ರಬ್ ಆಗಿ ಯೂಸ್ ಮಾಡ್ತಾ ಇಲ್ಲ, ನಾವು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ತಿರೋದು. ಸೊ ಹಂಗೆ ಡೈರೆಕ್ಟಾಗಿ ಫೇಸ್ ವಾಶ್ ಮಾಡಿದ್ರೆ ಸಾಕು. ಓಕೆ ಗೈಸ್, ನೋಡಿ ನನ್ನ ಫೇಸಲ್ಲಿ ಗ್ಲೋ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಇಲ್ಲೆಲ್ಲ ಹಾಗೆ ಇದೆ, ಹೋಗ್ಬೇಕದು. ಸೊ ನೀಟಾಗಿ ಫೇಸ್ ವಾಶ್ನ ಮಾಡಿ ನೀವು ಕೂಡ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ. ಹಂಗೆ ಹೊಸ ಹೊಸ ನಾವು ವಿಡಿಯೋಸ್ ಅಪ್ಡೇಟ್ಸ್ ಮೂಲಕ ಬರ್ತಾ ಹೋಗ್ಬೋದು. ಸೊ ಮರೆಯದೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಲವಿಂಗ್ ಮೀ.